ಸೊ ಆಲ್ಮೋಸ್ಟ್ ಟಾಕಿ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಭಾಳ ಮಜಾ ಆಯಿತು ಶೂಟ್ ಮಾಡುವಾಗ. ತುಂಬ ಹ್ಯೂಮರಸ್ ಆಗಿರುವಂಥ ಒಂದು ಸಬ್ಜೆಕ್ಟು, ಪ್ಲಸ್ ಜಾಸ್ತಿ ಕಾಮಿಡಿ ಮತ್ತು ಒಂದು ಇಬ್ಬರು ಹೀರೋಯಿನ್ಗಳ ಮಧ್ಯೆ ಇರೋವಂಥ ಒಂದು ಹೀರೋ ಜೊತೆ ಆಗೋಂಥ ಒಂದಷ್ಟು ಸಿಚುವೇಷನ್ಸ್ಗಳು ತುಂಬ ಹ್ಯೂಮರಸ್ ಆಗಿದೆ. ಭಾಳ ಮಜಾ ಕೊಡುವಂಥ ಸಿನಿಮಾ. ಸೊ ನೋಡೋ ಆಡಿಯನ್ಸ್ಗೆ ಎಂಟರ್ಟೈನ್ಮೆಂಟು, ಪ್ಲಸ್ ಫ್ಯಾಮಿಲಿ ವಿಷಯಗಳು ಒಂದಷ್ಟು ತುಂಬ ಸೂಕ್ಷ್ಮವಾಗಿರುವಂಥ ವಿಷಯಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ನನಗನ್ಸ್ತಂಗೆ ಒಂದು ಕಂಪ್ಲೀಟ್ ಎಂಟರ್ಟೈನರ್ ಈ ಸಿನಿಮಾ ಆಗುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ನೋಡಿದವ್ರಿಗಂತೂ ಭಾಳ ಅಂದರೆ ಭಾಳ ಖುಷಿ ಕೊಡುತ್ತೆ ಸಿನಿಮಾ. ಒಂದು ಅದೇ ಕಥೆನೇ ಆಗಿದೆ ಅಂದರೆ, ಒಂದು ಲೈಫಲ್ಲಿ ಇವ್ನು ಮದುವೆ ಆಗಕ್ಕೆ ಅಂತ ಹೋಗುವಂಥ ಒಂದು ಹುಡುಗಿ ಮತ್ತು ಅಚಾನಕ್ ಸಿಗೋಂಥ ಒಂದು ಇನ್ನೊಂದು ಹುಡುಗಿ. ಸೊ ಇವಿಬ್ಬರು ಮಧ್ಯೆ ಸಿಗಾಕೊಂಡು ಹೆಂಗಿರುತ್ತೆ ಅನ್ನೋ ಲೈಫ್ ಅನ್ನೋದು ಭಾಳ ಮಜವಾಗಿ ಹೇಳಿದ್ದಾರೆ ಈ ಸಿನಿಮಾ. ಅಂದರೆ ಇದು ಆ್ಯಕ್ಷನ್ ಜಾನರ್ ಸಿನಿಮಾ ಅಲ್ಲ, ಬಟ್ ಸ್ಟಿಲ್ ಫೈಟ್ಸ್ ಇದೆ, ಒಂದು ಮೂರು ಫೈಟ್ ಇದೆ. ಬಟ್ ಅದನ್ನು ತುಂಬ ಒಂದು ಸ್ಟೈಲಿಶ್ ಆಗಿ ಏನೋ ಪಿಕ್ಚರೈಸ್ ಮಾಡೋಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಒಂದು ಹೈ ಸ್ಪೀಡ್ ಫೈಟ್ ಆಗ್ಬೋದು, ಒಂದು ಬ್ಯಾಕ್ಗ್ರೌಂಡಲ್ಲಿ ಒಂದಷ್ಟು ಗ್ರಾಫಿಟಿ ವರ್ಕ್ ಇಟ್ಕೊಂಡು ಮಾಡಿರೋಂಥ ಒಂದು ಫೈಟ್ ಇದು. ಸೊ ಇದು ಹೀರೋ ಇಂಟ್ರೊಡಕ್ಷನ್ ಫೈಟು. ಸೊ ಇಲ್ಲಿಂದ ಕತೆ ಆರಂಭ ಆಗುತ್ತೆ. ಆ್ಯಂಡ್ ಅಂದರೆ ನಿಮಗೆ ಏನು ಆ್ಯಕ್ಷನ್ ಇಲ್ಲತ್ತೆ, ಇವತ್ತು ಶೂಟ್ ಮಾಡ್ತಾ ಇದ್ದೀವಿ, ಬಟ್ ಸಿನಿಮಾದಾಗೂ ಇದಕ್ಕೂ ನಿಮಗೆ ಬೇರೆ ಲೆವೆಲ್ಗೆ ತೊಗೊಂಡೋಗುತ್ತೆ. ಅಂದರೆ ಮೋರ್ ಆನ್ ಎಂಟರ್ಟೈನ್ಮೆಂಟ್ ದ್ಯಾನ್ ಒಂದು ಆ್ಯಕ್ಷನ್ ಅನ್ನೋಕ್ಕಿಂತ ಇಟ್ಸ್ ಮೋರ್ ಆನ್ ಎಂಟರ್ಟೈನ್ಮೆಂಟ್ ಈ ಸಿನಿಮಾ ನಿಂತಿರುತ್ತೆ.